evil. ಮನೆ ಒರೆಸುವಂತಹ ನೀರಿಗೆ ಈ ಐದು ವಸ್ತುಗಳನ್ನು ಬೆರೆಸಿ ಮನೆಯನ್ನು ಒರೆಸ್ತಾ ಬಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾಳೆ ಅಷ್ಟ ಲಕ್ಷ್ಮಿಯರ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಲು ಮನೆಯಲ್ಲಿ ದೈವಶಕ್ತಿ ಸದಾ ನೆಲೆಸಿರಲು ಮನೆ ಒರೆಸುವಂತಹ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸ್ಕೊಳ್ಬೇಕು ಹಾಗೆಯೇ ಮನೆ ಮುಂದೆ ಯಾವ ಒಂದು ಸಸ್ಯಗಳನ್ನು ಬೆಳೆಸಿದರೆ ಅದೃಷ್ಟ ಫಲ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೆ ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಎಷ್ಟೋ ಜನರ ಮನೆಯಲ್ಲಿ ಎಷ್ಟೋ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಹಣಕಾಸು ಮನೆಯಲ್ಲಿ ಕೈನಲ್ಲಿ ಚೆನ್ನಾಗಿ ಓಡಾಡೋದಿಲ್ಲ ಯಾವಾಗಲೂ ಅನಾರೋಗ್ಯದ ಸಮಸ್ಯೆಗಳು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಶಸ್ಸು ಅನ್ನೋದೇ ಸಿಗ್ತಾ ಇರೋದಿಲ್ಲ ಯಾವಾಗಲೂ ಕಲಹಗಳು ಮನೆಯಲ್ಲಿ ನಡೀತಾ ಇರುತ್ತೆ ಅಂಥವ್ರು ಮಾಡಬೇಕು ಎಲ್ಲಾ ವಿಧವಾದಂತಹ ನೆಗೆಟಿವ್ ಶಕ್ತಿಗಳು ಮನೆಯಿಂದ ತೊಲಗಿ ಹೋಗ್ಬೇಕು ಅನ್ನೋದಾದರೆ ಈ ವಿಧವಾದಂತಹ ವಸ್ತುಗಳನ್ನು ನೀವು ಮನೆ ಒರೆಸ್ತಕ್ಕಂತಹ ನೀರಿಗೆ ಬೆರೆಸಿ ಮನೆಯನ್ನು ಒರೆಸ್ತಾ ಬರಬೇಕಾಗುತ್ತೆ ಅವುಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಕಡ್ಡಿಗಳು ಹೌದು ಕಡ್ಡಿಗೆ ವಿಶೇಷವಾದ ಶಕ್ತಿ ಇದೆ ದರ್ಬೆಯು ಬ್ರಹ್ಮದೇವನ ಜೊತೆಗೆ ಹುಟ್ಟಿದ್ದಾಗಿದ್ದು ಏನನ್ನಾದರೂ ಸರಿ ಶುದ್ಧಿ ಮಾಡ್ತಕ್ಕಂತಹ ಶಕ್ತಿ ದರ್ಬೆಕಡ್ಡಿಗಳಿಗಿದೆ ಆದ್ದರಿಂದ ಒಂದು ಅಥವಾ ಎರಡು ದರ್ಬೆಯನ್ನು ನೀವು ಮನೆ ಒರೆಸ್ತಕ್ಕಂತಹ ನೀರಿಗೆ ಆ ಒಂದು ನೀರಿನಿಂದ ಬಂದ್ರೆ ತುಂಬಾನೇ ಒಳ್ಳೆಯದು ಹಾಗೆಯೇ ಎರಡನೆಯದಾಗಿ ಅರಿಶಿಣ ಅರಿಶಿನ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಗುರುಬಲ ಇದ್ದರೆ ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಮನೆಗೆ ಶುಭವಾಗಲು ಯಾವಾಗಲೂ ಕೂಡ ಮೂರು ಚಿಟಿಕೆಯಷ್ಟು ಅರಿಶಿಣವನ ನೀರಿನಲ್ಲಿ ಬೆರೆಸ್ಕೊಂಡು ಆ ಒಂದು ನೀರಿನಿಂದ ಮನೆಯನ್ನು ಹೊರೆಸ್ತಾ ಬಂದರೆ ಮನೆಯಲ್ಲಿನ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ತೊಲಗಿ ವಿಶೇಷವಾಗಿ ಪಾಸಿಟಿವ್ ಶಕ್ತಿ ಅನ್ನೋದು ಮನೆಯಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ ಇನ್ನ ಮೂರನೆಯದಾಗಿ ದೊಡ್ಡಪ್ಪು ಅಂದರೆ ಕಲ್ಲುಪ್ಪು ಕಲ್ಲುಪ್ಪಿಗೆ ಪರಿಹಾರ ಶಾಸ್ತ್ರದಲ್ಲಿಯೇ ವಿಶೇಷವಾದ ಶಕ್ತಿ ಇದೆ ವಿಶೇಷ ಮಹತ್ವವಿದೆ ಮನೆಯಲ್ಲಿ ಎಂಥದ್ದೇ ನೆಗೆಟಿವ್ ಶಕ್ತಿಗಳು ಇದ್ದರೂ ಕೂಡ ದೂರ ಮಾಡುತ್ತೆ ಆದ್ದರಿಂದ ಮನೆಯನ್ನು ಒರೆಸ್ಬೇಕಾದರೆ ಕಲ್ಲುಪ್ಪನ್ನು ಆ ನೀರಿಗೆ ಬೆರೆಸಿ ಮನೆಯನ್ನು ಒರೆಸ್ತಾ ಬಂದರೆ ತುಂಬ ಒಳ್ಳೆಯದು ಇನ್ನು ನಾಲ್ಕನೆಯದು ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರ ಎಂದರೆ ವಿಷ್ಣು ದೇವರಿಗೆ ಬಹಳ ಇಷ್ಟ ಲಕ್ಷ್ಮೀ ದೇವಿಗೆ ಪ್ರಿಯ ಸಕಲ ಶುಭಗಳನ್ನು ತಂದು ಕೊಡುತ್ತೆ ಪಚ್ಚೆ ಕರ್ಪೂರ ಕೋರ್ಟ್ ಸಮಸ್ಯೆಗಳು ಭೂ ತಗಾದೆಗಳನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ಪಚ್ಚೆ ಕರ್ಪೂರವನ್ನು ಬೆರೆಸಿ ಮನೆಯನ್ನು ಒರೆಸ್ತಾ ಬಂದರೆ ತುಂಬಾ ಶುಭಕರ ಇನ್ನು ಐದನೆಯದಾಗಿ ಗೋಮೂತ್ರ ಸಮಸ್ತ ದೋಷಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ಗೋಮೂತ್ರಕ್ಕಿದೆ ಆದ್ದರಿಂದ ವಾರಕ್ಕೆ ಒಮ್ಮೆ ಅಥವಾ ಅಮಾವಾಸೆ ಹುಣ್ಣಿಮೆಗಾದರೂ ಸರಿ ಗೋಮೂತ್ರವನ್ನು ಬೆರೆಸಿರ್ತಕ್ಕಂತಹ ನೀರಿನಿಂದ ಮನೆಯನ್ನು ಒರೆಸ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಸಮಸ್ತ ದೋಷಗಳು ದೂರವಾಗುತ್ತೆ ಮನೆಯಲ್ಲಿ ಶುಭ ಪ್ರಾಪ್ತಿಯಾಗಿ ದೈವಬಲ ವೃದ್ಧಿ ಆಗ್ತಾ ಹೋಗುತ್ತೆ ಈ ಐದು ವಸ್ತು ಯಾವಾಗ ಮನೆಯನ್ನು ಒರೆಸಿದ್ರು ಬೆರೆಸಿ ಮನೆಯನ್ನು ಒರೆಸ್ತಾ ಬಂದ್ರೆ ಆ ಮನೆಗೆ ಅಷ್ಟಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ದೈವಬಲ ವೃದ್ಧಿಯಾಗುತ್ತೆ ದೈವಬಲ ವೃದ್ಧಿ ಆದರೆ ಪಾಸಿಟಿವ್ ಶಕ್ತಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಇದರಿಂದ ಮನೆಯ ಸದಸ್ಯರಿಗೆ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ನೆಮ್ಮದಿ ವೃದ್ಧಿ ಆದರೆ ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ವೃದ್ಧಿ ಆಗ್ತಾ ಹೋಗುತ್ತೆ ಅಂದುಕೊಂಡಂತಹ ಕೆಲಸಗಳು ವಿಶೇಷವಾಗಿ ಈಡೇರುತ್ತೆ ಹಾಗೆಯೇ ನಿಮಗೆ ವಿಪರೀತವಾದಂತಹ ಸಾಲದ ಸಮಸ್ಯೆಗಳು ಹೆಚ್ಚಾಗಿದರೆ ನಿಮ್ಮ ಮನೆಯ ಆವರಣದಲ್ಲಿ ತಪ್ಪದೆ ದಾಳಿಂಬೆ ಗಿಡವನ್ನು ಬೆಳೆಸ್ತಾ ಬರಬೇಕು ಆ ಒಂದು ಗಿಡವನ್ನು ಬೆಳೆಸಿ ಆ ಗಿಡಕ್ಕೆ ಪೋಷಣೆಯನ್ನ ಮಾಡ್ತಾ ಬಂದರೆ ಸಾಲದ ಸಮಸ್ಯೆಗಳು ಬಹಳ ವಿಶೇಷವಾಗಿ ತೀರಿ ಹೋಗುತ್ತೆ ದಾಳಿಂಬೆ ಗಿಡ ಯಾರ ಮನೆಯಲ್ಲಿ ಇರುತ್ತೋ ಅವರಿಗೆ ವಿಶೇಷವಾದಂತಹ ದೈವಬಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಹಾಗೆಯೇ ಮನೆಯ ಒಳಗೆ ಒಂದು ಚಿಕ್ಕದಾಗಿ ಬಿದಿರು ಸಸ್ಯವನ್ನು ಇಟ್ಟರೆ ತುಂಬ ಒಳ್ಳೆಯದು ಯಾರ ಮನೆಯಲ್ಲಿ ಬಿದಿರಿನ ಸಸ್ಯ ಇರುತ್ತೋ ಅವರಿಗೆ ಸುಖ ಶಾಂತಿ ಸೌಖ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗೆಯೇ ಮನೆಯ ಆವರಣದಲ್ಲಿ ಕುಂಬಳಕಾಯಿಯ ಸಸ್ಯ ಅಥವಾ ಕುಂಬಳಕಾಯಿಯ ಬಳ್ಳಿಯನ್ನು ಬೆಳೆಸ್ತಾ ಬಂದರೆ ತುಂಬಾ ಒಳ್ಳೆಯದು ಯಾರ ಮನೆಯಲ್ಲಿ ಕುಂಬಳಕಾಯಿ ಬಳ್ಳಿ ಇರುತ್ತೋ ಬಳ್ಳಿ ಚಿಗುರುತ್ತಾ ಹೋಗುತ್ತೋ ಅವರ ಮನೆಗೆ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಸದಾಕಾಲ ಜೊತೆಗಿರುತ್ತೆ ಹಾಗೆಯೇ ವಿಳೆದಲ್ಲಿ ಬಳ್ಳಿಯನ್ನು ಕೂಡ ಬೆಳೆದರೆ ತುಂಬಾ ಒಳ್ಳೆಯದು ಹಾಗೆಯೇ ನಿಮ್ಮ ಮನೆಯ ಒಳಗಡೆ ಒಂಟೆಯ ಬೊಂಬೆಯನ್ನ ಇಟ್ಟರೆ ತುಂಬಾ ಒಳ್ಳೆಯದು ಆಂಜನೇಯ ಸ್ವಾಮಿಯ ವಾಹನ ಒಂಟೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಜೀವನದಲ್ಲಿ ವಿಪರೀತವಾದಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಒಂಟೆಯ ಚಿಕ್ಕ ಬೊಂಬೆಯನ್ನು ಇಟ್ಟರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಎಂಥದ್ದೇ ಕಷ್ಟವಿದ್ರೂ ಕೂಡ ಆ ಕಷ್ಟದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಆಂಜನೇಯ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಮನೆಯಲ್ಲಿ ಯಾವ ಸಸ್ಯಗಳನ್ನ ಬೆಳೆಸಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಮನೆ ಒರೆಸುವಂತಹ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಮನೆಯನ್ನು ಒರೆಸಿದ್ರೆ ಮನೆಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ ನಮ್ಮಲ್ಲಿ ಒಂದರಿಂದ ಇಪ್ಪತ್ತೊಂದು ಮುಖದವರೆಗಿನ ರುದ್ರಾಕ್ಷಿ ಹಾಗೂ ಸ್ಫಟಿಕದ ಮಾಲೆ ಹಾಗೂ ದಕ್ಷಿಣಾಮುಖಿ ಮುಖಿ ಶಂಕ ಮತ್ತು ನವರತ್ನಗಳು ಹೀಗೆ ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಿಮಗೆ ಬೇಕಾದಲ್ಲಿ ಈ ನಂಬರನ್ನು ಸಂಪರ್ಕಿಸಿ